ನಮಸ್ಕಾರ ಗೆಳೆಯರೇ, ನಿಮಗೆ ಗೊತ್ತಿರೋ ಹಾಗೆ ಒಂದು ಬಹು ನಿರೀಕ್ಷಿತ ಶೋಮಿಯ ರೆಡ್ಮಿ ನೋಟ್ ಫೋರ್ ಮಾರ್ಕೆಟಿಂಗ್ ಬಂದಿದೆ. ಅದರಲ್ಲಿ ಕೆಲವೊಂದು ಸ್ಪೆಸಿಫಿಕೇಶನ್ ನೀನು ಆಗಲೇ ಡಿಸ್ಕಸ್ ಮಾಡಿದ್ದೀನಿ. ಇದರ ಸ್ಪೆಕ್ಸ್ ಏನಿದೆ, ಯಾವ ರೀತಿ ಸಿಗುತ್ತಿದೆ, ಯಾವ ರೀತಿಯಲ್ಲಿ ನಾವು ಇದರಲ್ಲಿ ಏನೇನು ಇದೆ, ಹಾರ್ಡ್ವೇರ್ ಸಾಫ್ಟ್ವೇರ್ ಕನೆಕ್ಟಿವಿಟಿ ಬಗ್ಗೆ ನಾನು ಆಲ್ರೆಡಿ ಮಾತಾಡಿದ್ದೀನಿ. ಈಗ ನಾನು ನಿಮ್ಮ ಜೊತೆಗೆ ಮಾತಾಡ್ತಿದ್ದೆ ಏನಪ್ಪ ಅಂದ್ರೆ, ರೆಡ್ಮಿ ನೋಟ್ ಫೈವ್ ಏನಕ್ಕೆ ಖರೀದಿಸಬಾರ್ದು. ರೆಡ್ಮಿ ನೋಟ್ ಫೈವ್ ಸೇಮ್ ರೆಡ್ಮಿ ನೋಟ್ ಫೋರ್ ತರಾನೇ ಇದೆ, ಆದರೆ ಕೆಲವೊಂದು ಚೇಂಜಸ್ ಮಾಡಲ್ಪಟ್ಟಿದೆ ಅಷ್ಟೇ. ಆದರೆ ಯಾವುದು ಮೂರು ಪಾಯಿಂಟ್ ಏನಪ್ಪ ಅಂತಂದ್ರೆ, ನೀವು ಈ ಮೊಬೈಲ್ನ ಖಂಡಿತವಾಗ್ಲೂ ಖರೀದಿ ಮಾಡಲೇಬಾರ್ದು ಅಂತಂದ್ರೆ, ಒಂದೇನಪ್ಪ ಅಂತಂದ್ರೆ ಇದರಲ್ಲಿರುವ 4000 mAh ಬ್ಯಾಟ್ರಿ ಇದೆ, ಆದರೆ ಅದರಲ್ಲಿ ಒಂದು ಕ್ವಿಕ್ ಚಾರ್ಜಿಂಗ್ ಅಥವಾ ಫಾಸ್ಟ್ ಚಾರ್ಜಿಂಗ್ ಇಲ್ಲವೇ ಇಲ್ಲ. ಹೌದಾ? ಸೊ ಇದೇನಪ್ಪ ಅಂದ್ರೆ ನೀವು 4000 mAh ನ ಒಂದು ಬ್ಯಾಟ್ರಿ ಚಾರ್ಜ್ ಮಾಡೋಕ್ಕೆ ನಿಮಗೆ ಖಂಡಿತವಾಗ್ಲೂ 3 hours ಬೇಕೇ ಬೇಕಾಗುತ್ತೆ. ಸೊ 3 hours ಬೇಕಾಗುತ್ತೆ ಅಂದ್ರೆ ನೀವು ಕಾರಲ್ಲಿ ಟ್ರಾವೆಲ್ ಮಾಡೋಗೋ ಅಥವಾ ಎಲ್ಲ ಟ್ರಾವೆಲ್ ಮಾಡೋಗೋ ಅಥವಾ ಮಲ್ಕೊಂಡಿರೋ ಅದನ್ನ ಚಾರ್ಜ್ ಮಾಡಲೇಬೇಕಾಗುತ್ತೆ. ಹೌದಾ? ಸೊ ಇದನ್ನೇನಪ್ಪ ಅಂತಂದ್ರೆ ನೀವು ಕನ್ವೀನ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ, ಒಂದು 1 hour, 1 hour ಕ್ವಿಕ್ ಚಾರ್ಜಿಂಗ್ ಫಾಸ್ಟ್ ಚಾರ್ಜಿಂಗ್ ಇತ್ತಂದ್ರೆ ಬಹಳ ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದಾಗಿತ್ತು. ಇನ್ನೊಂದೇನಪ್ಪ ಅಂತಂದ್ರೆ ಇದರಲ್ಲಿ ಬರ್ತಾ ಇರೋದು ಆಲ್ಮೋಸ್ಟ್ ಎಲ್ಲಾ ಫೀಚರ್ಸ್ ರೆಡ್ಮಿ ನೋಟ್ ತರ ಇದ್ರೆ, ಏನಪ್ಪ ಅಂದ್ರೆ ರೆಡ್ಮಿ ನೋಟ್ ತರನೇ ಇದ್ರಲ್ಲೂ ಹೈಬ್ರಿಡ್ ಸಿಮ್ಸ್ ಹಾಕೊಟ್ಟಿದ್ರೆ ನೀವು 2 SIM ಒಂದು SD ಕಾರ್ಡ್ ಮೆಮರಿ ಯೂಸ್ ಮಾಡೋಕೆ ಆಗೋದೇ ಇಲ್ಲ. ಬೇರೆ ಕಡಿಮೆ ಮೊಬೈಲ್ ಕಡಿಮೆ ರೇಟ್ ಇರುವ ಮೊಬೈಲ್ ಅಲ್ಲಿ ನೀವು ಇದನ್ನ ನೋಡ್ತಾ ಇರಬಹುದು. Y1 ಇರಬಹುದು, Y1 ಲೈಟ್ ಇರಬಹುದು, ಅದರಲ್ಲಿ ಒಂದು ಡೆಡಿಕೇಟೆಡ್ ಸಿಮ್ ಸ್ಲಾಟ್ ಮತ್ತು ಡೆಡಿಕೇಟೆಡ್ SD ಮೆಮರಿ ಕಾರ್ಡ್ ಸ್ಲಾಟ್ ಕೊಟ್ಟಿದ್ದಾರೆ. ಇದರಲ್ಲಿ ಕೊಟ್ಟಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಾಗ್ತಿತ್ತು ಅಂತ ಅನ್ಕೊಂತೀನಿ. ಇದು ಒಂದು ವೀಕ್ ಪಾಯಿಂಟ್ ಏನಿದ್ದು. ಮೂರನೇದೇನಪ್ಪ ಅಂತಂದ್ರೆ ಇದರಲ್ಲಿ ಬರುವ ಒಂದು ಆಪರೇಟಿಂಗ್ ಸಿಸ್ಟಮ್. ಆಪರೇಟಿಂಗ್ ಸಿಸ್ಟಮ್ ಏನಪ್ಪ ಅಂದ್ರೆ ಇದರಲ್ಲಿ ಇದೆ ನಿಮಗೆ ಓರಿಯೋ ಕೊಟ್ಟೇ ಇಲ್ಲ ಇದರಲ್ಲಿ. ಹೌದಾ? ನೀವು ನೋಡಿದ್ರೆ ಇದೊಂದು ರೀಸೆಂಟ್ ಆಗಿ ಅಪ್ಡೇಟ್ ಆಗಿರುವ ಏನಂತಾರೆ ಲಾಂಚ್ ಆಗಿರುವ ಮೊಬೈಲ್, ಲಾಂಚ್ ಆಗ್ತಾ ಇರುವ ಮೊಬೈಲ್ ಏನಪ್ಪಾ ಅಂದ್ರೆ ಇದರಲ್ಲಿ ಒಂದು ಓರಿ ಅಪ್ಡೇಟ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತದೆ ಅನ್ಕೊಂತೀನಿ. ಇದರಲ್ಲಿ ಇನ್ನೂ ನಿಮಗೆ ನಾವ್ಗೊಟ್ನ 7.1.2 ನ ವರ್ಷನ್ ಇದೆ ಇರ್ಬೋದು. ಇದರಲ್ಲಿ MIUI ನ ಒಂದು 9 ಅಪ್ಡೇಟೆಡ್ ವರ್ಷನ್ ಕೊಡ್ತಾ ಇರ್ಬೋದು. ಆದ್ರೆ ಓರಿಯೋ ಒಂದು ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಇತ್ತು ಅಂತ ನನ್ನ ಅನಿಸಿಕೆ. ಇವೇನಪ್ಪ ಅಂತಂದ್ರೆ ಒಂದು ಫಾಸ್ಟ್ ಚಾರ್ಜಿಂಗ್ ಇಲ್ಲ, ಎರಡನೇದೇನಪ್ಪ ಅಂದ್ರೆ ಇದರಲ್ಲಿ ಇರುವ ಓರಿಯೋ ಅಪ್ಡೇಟ್ ಇಲ್ಲ, ಮೂರನೇದೇನಪ್ಪ ಅಂತಂದ್ರೆ ಹೈಬ್ರಿಡ್ ಸಿಮ್ ಸ್ಲಾಟ್. ಈ ಮೂರು ವಿಷಯಗಳನ್ನ ನೋಡಿದ್ರೆ ಇದೊಂದು ಈ ಮೊಬೈಲ್ನ ಖರೀದಿ ಮಾಡಬಾರ್ದು ಅಂತ ನನ್ನ ಅನ್ಸಿಕೆ. ನಿಮ್ಗೆ ಅನ್ಸುತ್ತೆ ಅಂತ ಹೇಳಿ ಇದ್ರ ಬಿಟ್ಟು ಏನಪ್ಪಾ ಅಂದ್ರೆ ಇನ್ನೂ 3 ವಿಶೇಷತೆಗಳಿದೆ. ಇದೇನಪ್ಪ ಅಂತಂದ್ರೆ 3 ವಿಶೇಷತೆಗಳು ಏನಪ್ಪಾ ಅಂದ್ರೆ ಇದು ಮೊಬೈಲ್ನ ಏನಕ್ಕೆ ಖರೀದಿ ಮಾಡಬೇಕು, ರೆಡ್ಮಿ ನೋಟ್ ಫೋರ್ ಕಿಂತ ಒಂದು ಡಿಫ್ರೆಂಟ್ ಆಗಿ ಆಗಿದೆ ಅಂತಂದ್ರೆ ಇದರಲ್ಲಿರುವ ಒಂದು ಆಸ್ಪೆಕ್ಟ್ ರೇಷೋ. ಏನಪ್ಪಾ ಅಂತಂದ್ರೆ ಮೊಬೈಲ್ ಸೈಜ್ ಸೇಮ್ ಇದ್ರೆ ಸಹಿತ ಅದರಲ್ಲಿರುವ ಒಂದು ಮೊಬೈಲ್ ಸ್ಕ್ರೀನ್ ಸೈಜ್ ಏನಪ್ಪಾ ಅಂದ್ರೆ ಸುಧಾರವಾಗಿದೆ. ಇದರಲ್ಲಿ ಅಂದ್ರೆ ನಿಮಗೆ 18:9 ನ ಒಂದು ವಿಡ್ತ್ ಸಿಗುತ್ತೆ ಮೊಬೈಲ್. ಏನಪ್ಪಾ ಅಂದ್ರೆ ನಿಮಗೆ ಗೇಮಿಂಗ್ ಆಡುವಾಗ ಮೂವಿ ನೋಡುವಾಗ ಒಂದು ಅನುಕೂಲತೆ ಆಗುತ್ತೆ, ಒಂದು ಒಳ್ಳೆ ಅನುಭವ ಸಿಗುತ್ತೆ. ಏನಪ್ಪಾ ಅಂದ್ರೆ ಎರಡನೇದು ಇದರಲ್ಲಿರುವ ಒಂದು 4000 mAh ಬ್ಯಾಟ್ರಿ ಒಂದಿದೆ ಇದರಲ್ಲಿ, ಇದು ಒಂದು ನಿಮಗೆ ಅನುಕೂಲ ಆಗುತ್ತೆ. ಮೂರನೇದೇನಪ್ಪ ಅಂತಂದ್ರೆ ಇದರಲ್ಲಿರುವ ಒಂದು ಫ್ರಂಟ್ ಕ್ಯಾಮರಾ. ಫ್ರಂಟ್ ಕ್ಯಾಮರಾ ಅಂತಂದ್ರೆ 5 MP ರೆಡ್ಮಿ ನೋಟ್ 4 ತರ ಇದ್ರೂ ಸಹಿತ ಇದರಲ್ಲಿನಪ್ಪ ಅಂದ್ರೆ ನಿಮಗೆ ಒಂದು ಫ್ರಂಟ್ ಫ್ಲಾಶಿಂಗ್ ಕೊಡಿದಲ್ಲ, ಅದು ನಿಮಗೆ ಲೋ ಲೈಟ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಅದರಲ್ಲಿ ಬ್ಯಾಕ್ ಕ್ಯಾಮರಾ ಸಹಿತ ಲೋ ಲೈಟ್ ಅಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ. ಇದನ್ನ ನೋಡ್ತಿದ್ರೆ ಈ ಒಂದು ಮೊಬೈಲ್ ನ್ಯೂನತೆಗಳು ಇದ್ರೂ ಸಹಿತ ಅದರಲ್ಲಿ ಕೆಲವೊಂದು ಅಡ್ವಾಂಟೇಜ್ ಇರುತ್ತೆ, ಅದನ್ನ ನೋಡ್ಬಿಟ್ಟು ನೀವು ಖರೀದಿ ಮಾಡಿ ಅಂತ ಹೇಳ್ತಾ ನಾನು ರಾಜಶೇಖರ್ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿಸಲು ನಿಮಗೆ ಧನ್ಯವಾದಗಳು. ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಅಂತ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಲೈಕ್ ಮಾಡಿ ನನ್ನ ಈ ವಿಡಿಯೋನ ನಿಮ್ಗೆ ಇಷ್ಟ ಆದರೆ, ಹಾಗೆ ಕಮೆಂಟ್ ಮಾಡಿ ಇದರಲ್ಲಿ ಏನು ನಿಮಗೆ ಇಷ್ಟ ಆಯಿತು, ಏನು ಇಂಪ್ರೂವ್ ಮಾಡೋದು ನನ್ನ ವಿಡಿಯೋದಲ್ಲಿ ಅಂತ ಹೇಳ್ತಾ ಇದನ್ನು ನಿಮಗೆ ಇನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಇದನ್ನು ಶೇರ್ ಮಾಡಿ ನನ್ನ ಚಾನಲ್ ಗ್ರೋ ಆಗಿ ಒಂದು ಹೆಲ್ಪ್ ಮಾಡಿ ಅಂತ ಹೇಳ್ತಾ ನಾನು ರಾಜಶೇಖರ್, ನೀವು ನೋಡ್ತೀರಾ ಡಿಗ್ಗಿ ಟ್ಯಾಗ್. ಮುಂದಿನ ವಿಡಿಯೋನೊಂದಿಗೆ ನಾನು ಮತ್ತೆ ನಿಮ್ಮೊಂದಿಗೆ ಬರ್ತಿದ್ದೀನಿ. ಅಲ್ಲಿವರೆಗೂ ನಮಸ್ಕಾರಗಳು, ಧನ್ಯವಾದ.